ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ನಿನ್ನ ಕೃಪಾಸ್ತದಲ್ಲಿ ನಮ್ಮನ್ನು ಒಪ್ಪಿಸುತ್ತೇವೆ ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸು ವಾಕ್ಯವನ್ನು ಬೋಧಿಸುವ ನನಗೆ ಸಹಾಯ ಮಾಡು ನನ್ನ ಸಂಗಡವಿದ್ದ ನಿನ್ನ ಮಕ್ಕಳೊಂದಿಗೆ ಮಾತಾಡು ಸ್ವಾಮಿ ಪ್ರತಿಯೊಂದು ವಾಕ್ಯಗಳು ನಿನ್ನ ಮಾತುಗಳು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡೆಂದು ಬೇಡುತ್ತಿದ್ದೇನೆ ಪವಿತ್ರಾತ್ಮ ನಿನ್ನ ಪ್ರಸನ್ನತೆ ನಮ್ಮನ್ನೆಲ್ಲರನ್ನು ನಡೆಸೆಂದು ಬೇಡುತ್ತಿದ್ದೇವೆ ಎಲ್ಲ ಸ್ತುತಿ ಸ್ತೋತ್ರ ಘನಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ ಆಮೆನ್ ನಾವು ಕಳೆದ ಎರಡು ವಾರಗಳಲ್ಲಿ ದೇವರ ವಾಕ್ಯದ ವಿಷಯವಾಗಿ ಧ್ಯಾನ ಮಾಡಿದೆವು ಮೊದಲನೇ ಹಂತವಾಗಿ ದೇವರ ಮಾತಿಗೆ ದೇವರ ವಾಕ್ಯಕ್ಕೆ ದೇವರ ಶಬ್ದಕ್ಕೆ ಕಿವಿ ಕೊಡುವುದು ಎಷ್ಟೊಂದು ಅಗತ್ಯ ದೇವರ ದೃಷ್ಟಿಯಲ್ಲಿ ಅದು ಎಷ್ಟೊಂದು ಮಹತ್ವವುಳ್ಳದಂತ ನಾವು ನೋಡಿದೆವು ಎರಡನೇ ಭಾಗವಾಗಿ ಖಾಲಿ ವಾಕ್ಯವನ್ನು ಕೇಳಿದರೆ ಸಾಕಾಗುವುದಿಲ್ಲ ಅದರ ಪ್ರಕಾರ ನಡೆಯುವುದು ಎಷ್ಟು ಮಹತ್ವದಂತ ನಾವು ನೋಡಿದೆವು ಇಲ್ಲದಿದ್ದರೆ ನಾವು ಕೇವಲ ವಾಕ್ಯವನ್ನು ಕೇಳುವವರಾಗಿ ಅದರ ಪ್ರಕಾರ ನಡೆಯುವವರಾಗದಿದ್ದರೆ ನಾವು ನಮ್ಮನ್ನೇ ಮೋಸಗೊಳಿಸುವವರಾಗಿದ್ದೇವೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಈಗ ಮುಂದುವರಿದು ನಾವು ಇವತ್ತು ನೋಡೋಣ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಕೆಲವು ವಾಕ್ಯಗಳನ್ನು ಇವತ್ತು ನಾವು ಧ್ಯಾನಿಸೋಣ ಅದಕ್ಕಾಗಿ ಮೊದಲನೇದಾಗಿ ನಾವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 23ನೇ ವಾಕ್ಯ ನೋಡೋಣ ಒಂದು ಪೇತ್ರ 1:23 ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ ನಾಶವಾಗದ ಬೀಜದಿಂದಲೇ ಉಂಟಾದದ್ದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ನೋಡಿ ಇಲ್ಲಿ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅಂದರೆ ನಾವು ಪ್ರತಿಯೊಬ್ಬರು ಪುನರ್ಜನ್ಮ ಹುಟ್ಟಿದ್ದೇವೆ ಅಂದರೆ ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಗಳಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಹಳೆಯ ಸ್ವಭಾವ ನಮ್ಮದು ಹಳೆಯ ಪಾಪದ ಜೀವಿತವನ್ನು ಸಂಪೂರ್ಣ ತೆಗೆದುಹಾಕಿ ಹೊಸ ದೇವರ ಪರಿಶುದ್ಧತೆಯಲ್ಲಿ ನಡೆಯುವ ಹೊಸ ಒಂದು ಜನ್ಮ ದೇವರು ನಮಗೆ ಕೊಟ್ಟಿದ್ದಾರೆ ಅದು ದೇವರ ವಾಕ್ಯದ ಮೂಲಕ ನಮ್ಮಲ್ಲಿ ಉಂಟಾಯಿತಂತ ದೇವರ ವಾಕ್ಯದಲ್ಲಿ ಹೇಳ್ತದೆ ಅಂದರೆ ಅದು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ ನಾಶವಾಗದ ಬೀಜ ಅಂದರೆ ದೇವರ ವಾಕ್ಯವನ್ನು ಇಲ್ಲಿ ಬೀಜಕ್ಕೆ ಹೋಲಿಕೆಯಾಗಿದೆ ಅಂದರೆ ನಾಶವಾಗದ ಬೀಜ ಅದು ಸದಾ ಜೀವವುಳ್ಳ ಬೀಜವಾಗಿದೆ ಮತ್ತು ಅದು ದೇವರ ವಾಕ್ಯವಾಗಿದೆ ಅಂತ ನಾವು ದೇವರ ವಾಕ್ಯದಲ್ಲಿ ಇಲ್ಲಿ ನೋಡ್ತೀವಿ ನೋಡಿ ಒಂದು ಬೀಜ ನಮಗೆ ನೋಡುವಾಗ ಅದಕ್ಕೆ ಜೀವ ಇರುವುದಾ ಅಂತ ಗೊತ್ತಾಗದಿಲ್ಲ ಎಷ್ಟು ಹುಲ್ಲುಗಳ ಬೀಜಗಳು ಮಣ್ಣಲ್ಲಿರ್ತವೆ ಆದರೆ ಯಾವಾಗ ಅದಕ್ಕೆ ಮಣ್ಣಿನಲ್ಲಿ ಮಳೆ ಬೀಳ್ತದೋ ಆವಾಗ ಬೀಜ ಹುಟ್ಟಿ ಗಿಡವಾಗುವಾಗಲೇ ನಮಗೆ ಆ ಒಂದು ಬೀಜದಲ್ಲಿ ಜೀವ ಇದೆ ಅಂತ ತಿಳಿಯುತ್ತದೆ ನೋಡಿ ಎಲ್ಲ ಕಾಳುಗಳು ನೋಡಿ ಅದು ನೋಡುವಾಗ ಅದರಲ್ಲಿ ಜೀವ ಇರುವುದು ನಮಗೆ ಕಾಣುವುದಿಲ್ಲ ಆದರೆ ಯಾವಾಗ ಆ ಕಾಳು ಮಣ್ಣಲ್ಲಿ ಬಿತ್ತಲ್ಪಟ್ಟಿತ ಮತ್ತು ಅದಕ್ಕೆ ಮಳೆ ಸುರಿಯಲ್ಪಟ್ಟಿತ ಆವಾಗ ಅದು ಹುಟ್ಟಿ ಬೆಳೆಯುತ್ತದೆ ಆವಾಗ ನಮಗೆ ಕಾಣ್ತದೆ ಓ ಇದಕ್ಕೆ ಜೀವ ಇದೆ ಆ ಗಿಡ ಹುಟ್ಟಿ ಬೆಳೆಯುವಾಗಲೇ ನಮಗೆ ತಿಳಿಯುತ್ತದೆ ಆದರೆ ಬೀಜಗಳು ಒಂದು ಹಂತದವರೆಗೆ ಅದು ಜೀವ ಇರ್ತವೆ ಮತ್ತು ಅದು ನಾಶವಾಗಿ ಹೋಗುವುದು ಆದರೆ ಇಲ್ಲಿ ದೇವರ ವಾಕ್ಯಗಳನ್ನು ಜೀವವುಳ್ಳ ಬೀಜಕ್ಕೆ ಹೋಲಿಕೆ ಮಾಡಲಾಗಿದೆ ಆದರೆ ಈ ಬೀಜ ಸದಾ ಜೀವವುಳ್ಳ ಬೀಜ ಅದು ನಾಶ ಆಗುವ ಬೀಜ ಅಲ್ಲವೇ ಅಲ್ಲ ಅದಕ್ಕಾಗಿ ನೋಡಿ ಇವತ್ತು ವಾಕ್ಯಗಳನ್ನು ಸಾರಲ್ಪಡ್ತವೆ ಜನರು ಒಂದೇ ಬಾರಿ ರಕ್ಷಣೆಗೆ ಬರ್ತದ ಇಲ್ಲವೋ ನಮಗೆ ಗೊತ್ತಾಗೋದಿಲ್ಲ ಆದರೆ ಒಂದು ಸಮಯದಲ್ಲಿ ಆ ಬೀಜ ಹುಟ್ಟಿ ಅವರಲ್ಲಿ ರಕ್ಷಣೆಯನ್ನು ನಡೆಸುವಂಥದ್ದು ನಾವು ಅನೇಕ ಕಡೆ ನೋಡ್ತೇವೆ ಬೀಜಗಳು ಸಾರಲ್ಪಡ್ತಾ ಇದ್ದವು ಅಂದರೆ ಬಿತ್ತಲ್ಪಡುವವರು ಸುವಾರ್ಥಿಕರು ಆ ಬೀಜವನ್ನು ಬಿತ್ತಿ ಹೋಗ್ತಾರೆ ಆದರೆ ಅದು ಯಾವಾಗ ಅದು ಅದಕ್ಕೆ ಜೀವ ಸಿಗ್ತದೋ ನಮಗೆ ಗೊತ್ತಿಲ್ಲ ಅದು ದೇವರ ಕಾರ್ಯ ಯಾಕೆಂದರೆ ದೇವರು ಪವಿತ್ರಾತ್ಮನನ್ನು ಕಳುಹಿಸಿಕೊಡದೆ ಹೊರತು ಆ ಬೀಜಕ್ಕೆ ಜೀವ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ ಆದ್ದರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು ದೇವರ ವಾಕ್ಯ ಅದು ಸದಾ ಜೀವವುಳ್ಳ ವಾಕ್ಯವಾಗಿದೆ ಅದಕ್ಕೆ ಇನ್ನೊಂದು ನಾವು
ಉದಾಹರಣೆ ಇನ್ನೊಂದು ಹಳೆ ಒಡಂಬಡಿಕೆಯ ವಾಕ್ಯ ನೋಡೋಣ. ನಾವು ಯೆಶಾಯನ ಪ್ರವಾದನೆಯಲ್ಲಿ 55ನೇ ಅಧ್ಯಾಯ 11ನೇ ವಾಕ್ಯ ನಾವು ನೋಡೋಣ. ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೋಡಿ, ದೇವರ ಬಾಯಿಂದ ಹೊರಟ ಮಾತುಗಳು ಅದು ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ, ಅಂದರೆ ಅದು ಮನುಷ್ಯರಲ್ಲಿ ಜೀವವನ್ನು ಕೊಡದೆ ಅದು ಹಿಂದಿರುಗುವುದಿಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ದೇವರ ಮಾತುಗಳು ಯಾವಾಗ ದೇವರ ಬಾಯಿಂದ ಬಂದವು? ಎಷ್ಟೋ ಸಾವಿರ ವರ್ಷಗಳ ಮೊದಲೇ ಅದು ಅನೇಕ ಪ್ರವಾದಿಗಳ ಮೂಲಕ ಆ ದೇವರ ಮಾತುಗಳು ಬಂದವು. ಆದರೆ ಅದು ಯಾವತ್ತೂ ಕೂಡ ಕಾರ್ಯ ಸಾಧಿಸದೆ ಹಿಂದೆ ಹೋಗುವುದಿಲ್ಲ, ಯಾಕೆಂದರೆ ಅದಕ್ಕೆ ಜೀವ ಉಂಟು, ಸದಾ ಜೀವವುಳ್ಳ ವಾಕ್ಯವಾಗಿದೆ, ಅದು ಕಾರ್ಯ ಸಾಧಿಸಿಯೇ ಹೋಗ್ತದೆ. ಅದಕ್ಕಾಗಿ ನೋಡಿ, ಎಷ್ಟು ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತು ಕೂಡ ಆ ವಾಕ್ಯಗಳ ಮೂಲಕ ಮನುಷ್ಯರಲ್ಲಿ ಹೊಸ ಪುನರ್ಜನ್ಮ ಅಥವಾ ಹೊಸ ಜೀವನ ನಾವು ನೋಡ್ತಾ ಇದ್ದೇವೆ. ಅದು ಆ ವಾಕ್ಯದ ಮೂಲಕ ಪವಿತ್ರಾತ್ಮನ ಸುರುವಿಕೆ ಅಭಿಷೇಕದ ಮೂಲಕ ಹೊಸ ಜೀವವನ್ನು ನಾವು ಮನುಷ್ಯರಲ್ಲಿ ನೋಡ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 31ನೇ ವಾಕ್ಯ ತೆಗೀರಿ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 31ನೇ ವಾಕ್ಯ ನೋಡಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಭೂಮಿ ಆಕಾಶಗಳು ಅಳಿದು ಹೋಗುವುದು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನೋಡಿ, ಈ ಮಾತಿಗೆ ದೇವರ ವಾಕ್ಯಕ್ಕೆ ಅಳಿವು ಇಲ್ಲ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀವು ಇತಿಹಾಸ ನೋಡಿದರೆ ಎಷ್ಟೋ ರಾಜರು ಎಷ್ಟೋ ಜನರು ಈ ವಾಕ್ಯವನ್ನು, ಈ ಸೈತಾನನು ಅವರ ಮೂಲಕ ಈ ವಾಕ್ಯವನ್ನು ಭೂಮಿಯಿಂದ ಅಳಿಸಿಬಿಡಬೇಕಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟರು, ಸೈತಾನನ ಕಾರ್ಯಗಳು ಯಾವತ್ತೂ ಕೈಗಂಡು ನಡೆಯಲಿಲ್ಲ, ಸೈತಾನ ಕಾರ್ಯಗಳು ಫಲಿಸಲಿಲ್ಲ. ಯಾಕೆ? ಯಾಕೆ? ದೇವರೇ ಆದ ಮಾತುಗಳನ್ನು ಹೇಳಿಬಿಟ್ಟಿದ್ದಾರೆ. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಉಂಟು. ಆದ್ದರಿಂದ ಯಾರು ಕೂಡ ದೇವರ ವಾಕ್ಯವನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಅಳಿವು ಇಲ್ಲದ ಜೀವವಿರುವ ಬೀಜವಾಗಿದೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ಮುಂದುವರಿದು ಲೂಕನ ಸುವಾರ್ತೆ, ಅಲ್ಲಿ ಮುಂದುವರಿದು ಲೂಕನ ಸುವಾರ್ತೆಗೆ ಬರೋಣ. 21ನೇ ಅಧ್ಯಾಯ 33ನೇ ವಾಕ್ಯ ತೆಗಿರಿ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 33ನೇ ವಾಕ್ಯ ನೋಡಿ. ಭೂಮಿ ಆಕಾಶಗಳು ಅಳಿದು ಹೋಗುವುದು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನೋಡಿ, ಇಲ್ಲಿ ಕೂಡ ಅದೇ ವಾಕ್ಯವನ್ನು ಹೇಳಲ್ಪಟ್ಟಿದೆ. ನಾವು ಮತ್ತಾಯನ ಸುವಾರ್ತೆ ನೋಡೋಣ. ಅಲ್ಲಿ ಕೂಡ ನಾವು ನೋಡ್ತೇವೆ 24ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 24 35ನೇ ವಾಕ್ಯ ನೋಡಿ. ಭೂಮಿ ಆಕಾಶಗಳು ಅಳಿದು ಹೋಗು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನೋಡಿ, ಮೂರು ಸುವಾರ್ತೆಯಲ್ಲಿ ಕೂಡ ನಾವು ಇದನ್ನು ನೋಡ್ತೇವೆ. ಅಂದರೆ ದೇವರ ವಾಕ್ಯಕ್ಕೆ ಅಳಿವು ಇಲ್ಲ, ಅದನ್ನು ಯಾರು ಕೂಡ ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲದ ಜೀವವುಳ್ಳ ಬೀಜ ಅದಾಗಿದೆ. ಇನ್ನೊಂದು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋಣ. 119ನೇ ಕೀರ್ತನೆ 89ನೇ ವಾಕ್ಯ ನೋಡಿ. ಕೀರ್ತನೆ 119 89ನೇ ವಾಕ್ಯ. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಶಾಶ್ವತವಾಗಿ, ಅದಕ್ಕೆ ಅಳಿಯೂ ಇಲ್ಲ, ಶಾಶ್ವತವಾದದ್ದು ದೇವರ ವಾಕ್ಯ ಅಂತ ನಾವು ನೋಡ್ತೇವೆ. ಅದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ದೇವರ ವಾಕ್ಯಕ್ಕೆ ಯಾವ ಅಳಿಯೂ ಇಲ್ಲ, ಅದನ್ನು ಯಾರು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸ ಅದನ್ನು ಬಿತ್ತುವುದು ಮಾತ್ರ, ಅದನ್ನು ಅದಕ್ಕೆ ಜೀವ ಕೊಡುವುದು, ಅದಕ್ಕೆ ಮಳೆ ಸುರಿಸುವುದು, ಅಂದರೆ ಪವಿತ್ರಾತ್ಮನ್ನು ಸುರಿಸುವುದು ದೇವರ ಕಾರ್ಯ. ಎಷ್ಟೋ ಸುವಾರ್ಥಿಕರು ಈ ದೇಶಕ್ಕೆ ಬಂದು ಯಾವ ಯಾವ ದೇಶದಿಂದ ಬಂದು ಆ ಬೀಜಗಳನ್ನು ಬಿತ್ತಿ ಹೋಗಿದ್ದಾರೆ. ಎಷ್ಟೋ ಈ ದೇಶದಲ್ಲಿರುವ ಸುವಾರ್ಥಿಕರು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಆ ಬೀಜವನ್ನು ಬಿತ್ತು ಹೋಗಿದ್ದಾರೆ. ನಮಗೆ ನೋಡಬಹುದು ಅಲ್ಲಿ ರಕ್ಷಣೆ ಯಾಕೆ ಆಗಲಿಲ್ಲ ಅಂತ ಹೇಳಿ. ಅದು ದೇವರ ಕಾರ್ಯ. ಒಂದಲ್ಲ ಒಂದು ದಿವಸ ಅದು ಕಾರ್ಯ, ಆ ವಾಕ್ಯಕ್ಕೆ ಜೀವ ಸಿಕ್ಕಿ ಅದು ಕಾರ್ಯ ಸಾಧಿಸಿಯೇ ಬಿಡುತ್ತದೆ. ನೋಡಿ, ಎಷ್ಟೋ ಜನರು ಕೇವಲ ಒಂದು ವಾಕ್ಯವನ್ನು ಕೇಳಿ ಬದಲಾವಣೆವಾದದ್ದನ್ನು, ತಮ್ಮ ಜೀವಿತವನ್ನೇ ಬದಲಾಯಿಸಿದ್ದನ್ನು ನಾವು ನೋಡ್ತೇವೆ.
ಈಗ ನೋಡಿ ನಾವು ಪೇತ್ರನ ಪತ್ರಿಕೆಯಲ್ಲಿ ಮೊದಲ ಪತ್ರಿಕೆಯಲ್ಲಿ 1:23 ರಲ್ಲಿ ನೋಡಿದೆವು ಅದು ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಆ ಬೀಜ ಜೀವವುಳ್ಳ ಬೀಜದ ಮೂಲಕ ನಮಗೆ ಒಂದು ಪುನರ್ಜನ್ಮ ಅಥವಾ ಹೊಸ ಜನ್ಮ ನೀಡಿದೆ ಅಂದರೆ ನಾವು ದೀಕ್ಷಾಸ್ಥಾನದಲ್ಲಿ ಹೊಸಬರಾಗಿ ಹುಟ್ಟಿ ಬಂದಿದ್ದೇವೆ ನಮ್ಮ ಹಳೆಯ ಸ್ವಭಾವ ಅಲ್ಲಿ ಹೋಗಿದೆ ಕ್ರೈಸ್ತನು ಯಾವ ರೀತಿಯಾಗಿ ತನ್ನ ಶರೀರವನ್ನು ಕ್ರೂಜಿಯಲ್ಲಿ ಹಾಕಿಸಲ್ಪಟ್ಟನೋ ಅದೇ ರೀತಿಯಾಗಿ ದೀಕ್ಷಾಸ್ಥಾನದಲ್ಲಿ ನಮ್ಮ ಹಳೆಯ ಪಾಪದ ಸ್ವಭಾವವನ್ನು ನಾವು ಕ್ರೂಜಿಗೆ ಹಾಕಬೇಕಂತ ದೇವರ ವಾಕ್ಯ ಹೇಳ್ತದೆ ಅಂದರೆ ನಮ್ಮ ಹಳೆಯ ಸ್ವಭಾವ ಎಲ್ಲ ಹೋಗಿದೆ ಒಂದು ಹಳೆಯ ಜೀವಿತದಲ್ಲಿ ಒಬ್ಬ ಮನುಷ್ಯನು ಕೋಪ ಹಗೆತನ ಮಸ್ಸರ ಜಗಳ ಆಡುವನು ಕುಡುಕನು ಆಗಿರಬಹುದು ವ್ಯಭಿಚಾರಿ ಆಗಿರಬಹುದು ಆದರೆ ಯಾವಾಗ ಆತನು ದೇವರ ವಾಕ್ಯವನ್ನು ಸ್ವೀಕಾರ ಮಾಡ್ತಾನೋ ದೇವರಿಂದ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದುತ್ತಾನೋ ಆವಾಗ ಅವನಲ್ಲಿ ಆ ಬೀಜದ ಮೂಲಕ ಒಂದು ಹೊಸ ಪುನರ್ಜನ್ಮ ಪ್ರಾರಂಭ ಆಗ್ತದೆ ಆ ಮನುಷ್ಯನಲ್ಲಿ ಬದಲಾವಣೆ ನೋಡುತ್ತೇವೆ ನಾವು ಆತನ ಹಳೆಯ ಸ್ವಭಾವ ಎಲ್ಲ ಹೋಗಿಬಿಡುತ್ತದೆ ಅವನು ಹೊಸದಾಗಿ ಹುಟ್ಟುತ್ತಾನೆ ಇದು ಹೇಗೆ ಸಾಧ್ಯ ಆಗ್ತದೆ ಹೇಗೆ ಅಂದರೆ ದೇವರ ಸದಾ ಜೀವವುಳ್ಳ ವಾಕ್ಯವೆಂಬ ಬೀಜದಿಂದ ಅದು ಸಾಧ್ಯವಾಗಿ ಇದನ್ನು ನಾವು ಸ್ಪಷ್ಟವಾಗಿ ನೋಡ್ತೇವೆ ನಾವು ಇದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಾಕ್ಯ ನಾವು ನೋಡೋಣ ಯೋಹಾನನ ಸುವಾರ್ತೆ ತೆಗೀರಿ ಯೋಹಾನನ ಸುವಾರ್ತೆ 3 ಯೋಹಾನನ ಸುವಾರ್ತೆ 3 ಮೂರನೇ ವಾಕ್ಯ ನಾವು ನೋಡೋಣ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ನೋಡಿ ಇಲ್ಲಿ ದೇವರ ವಾಕ್ಯ ಯೇಸು ಹೇಳ್ತಾರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ನಾವು ಪ್ರತಿಯೊಬ್ಬರು ಹೊಸದಾಗಿ ಹುಟ್ಟಬೇಕು ನಾವು ಹೊಸದಾಗಿ ಹುಟ್ಟಬೇಕಾದರೆ ನಮ್ಮಲ್ಲಿ ಪುನರ್ಜನ್ಮವಾಗಬೇಕಾದರೆ ಸದಾ ಜೀವವುಳ್ಳ ವಾಕ್ಯವು ನಮ್ಮಲ್ಲಿ ಅದು ಬಂದು ಕಾರ್ಯ ಸಾಧಿಸಬೇಕು ಆ ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಯಾವಾಗ ಬಿತ್ತಲ್ಪಟ್ಟಿರ್ಬೋದು ಆದರೆ ಪವಿತ್ರಾತ್ಮನ ಅಭಿಷೇಕ ಆದಾಗ ಅದು ಮೊಳೆತು ಜೀವ ಕೊಡುವ ವಾಕ್ಯವಾಗ್ತದೆ ಆವಾಗ ನಮಗೆ ಹೊಸ ಪುನರ್ಜನ್ಮ ಬರ್ತದೆ ಆವಾಗ ನಾವು ಹೊಸದಾಗಿ ಹುಟ್ಟಿದವರಾಗ್ತೇವೆ ನಮ್ಮಲ್ಲಿ ನಮ್ಮ ಜೀವಿತದಲ್ಲಿ ಮಾರ್ಪಾಡಾಗ್ತದೆ ನಾವು ಪ್ರತಿಯೊಬ್ಬರು ಇವತ್ತು ತಿಳ್ಕೊಳ್ಬೇಕು ಒಂದು ವೇಳೆ ಆ ಪುನರ್ಜನ್ಮ ನನ್ನಲ್ಲಿ ಆಗಿದೆಯಾ ಇಲ್ಲದ್ರೆ ಇನ್ನೂ ನಾವು ಹಳೆಯ ಸ್ವಭಾವದಲ್ಲೇ ಇದ್ದೇನಾ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ತಿಳಿಬೇಕು ಇನ್ನೂ ಆ ಪಾಪದ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೇನಾ ಒಂದು ವೇಳೆ ನಮ್ಮಲ್ಲಿ ಪುನರ್ಜನ್ಮ ಆಗದಿದ್ದರೆ ನಾವು ದೇವರಲ್ಲಿ ಮೊರೆ ಇಟ್ಟು ಬೇಡಿ ಆತನ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಬೇಡಿಕೊಳ್ಳಬೇಕು ಆಗ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟ ಆ ವಾಕ್ಯ ಮೊಳೆತು ನಮಗೆ ಹೊಸ ಜನ್ಮವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜೀವಿತ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹಳೆಯ ಸ್ವಭಾವ ಏನೇ ಇರಲಿ ಹೊಸದಾಗಿ ದೇವರು ನಮ್ಮನ್ನು ರೂಪಿಸುವ ದೇವರಾಗಿದ್ದಾನೆ ದೇವರ ಮಹಿಮೆಗೋಸ್ಕರ ಆತನು ನಮ್ಮನ್ನು ಹೊಸದಾಗಿ ರೂಪಿಸುವ ದೇವರಾಗಿದ್ದಾನೆ ಅದಕ್ಕಾಗಿ ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಹೇಳ್ತಾನೆ ನೀವು ಹೊಸದಾಗಿ ಹುಟ್ಟದಿದ್ದರೆ ನೀವು ಪರಲೋಕ ರಾಜ್ಯವನ್ನು ಕಾಣಲಾರಿರಿ ನೋಡಿ ಪರಲೋಕ ರಾಜ್ಯ ಅಂದರೆ ನಾವು ಎರಡೂ ರೀತಿಯಲ್ಲಿ ತಿಳ್ಕೊಳ್ಬೇಕು ಒಂದು ಪರಲೋಕ ರಾಜ್ಯ ಕೂಡ ಪರಲೋಕ ದೇವರ ರಾಜ್ಯವಾಗಿದೆ ನೀವು ದೇವರ ರಾಜ್ಯವನ್ನು ಕಾಣಲಾರಿ ಅಂತ ಬರೆದಿದೆ ಇನ್ನೊಂದು ದೇವರ ರಾಜ್ಯ ಅಂದರೆ ಏನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ ನೀವು ಅಲ್ಲಿ 14 ತೆಗೀರಿ ರೋಮಪುರದವರಿಗೆ ಬರೆದ ಪತ್ರಿಕೆ 14:17 ವಾಕ್ಯ ನೋಡಿ ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ ನೋಡಿ ಹೊಸ ದೇವರ ರಾಜ್ಯ ನೋಡಿ ನೀವು ದೇವರ ರಾಜ್ಯವನ್ನು ನೀವು ಕಾಣಲಾರಿರಿ ಅಂತ ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ನೋಡಿದೆವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ನೋಡಿ ನೀವು ದೇವರ ರಾಜ್ಯವನ್ನು ಕಾಣಲಾರಿರು ಅಂತ ನಾವು ಅಲ್ಲಿ ನೋಡಿದೆವು ಇಲ್ಲಿ ದೇವರ ರಾಜ್ಯ ಅಂದರೆ ಏನು ತಿಂದು ಕುಡಿಯುವುದು ದೇವರ ರಾಜ್ಯವಲ್ಲ ಆದರೆ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವು ಅಂದರೆ ನಾವು ಹೊಸದಾಗಿ ಹುಟ್ಟುವುದಂದರೆ ನಾವು ಈ ದೇವರ ರಾಜ್ಯ ನಮ್ಮಲ್ಲಿ ಸ್ಥಾಪನೆ ಆಗಬೇಕು ಅಂದರೆ ನೀತಿಯಲ್ಲಿ ನಾವು ನಡೆಯೋರಾಗಬೇಕು ಸಮಾಧಾನದಲ್ಲಿರುವವರಾಗಬೇಕು ಪವಿತ್ರಾತ್ಮನಿಂದ ನಮಗೆ ಸಿಗುವ ಆನಂದ ನಮ್ಮಲ್ಲಿರಬೇಕು ನಾವು ಕಳೆಗುಂದವರಾಗಿ ಬೇಸರಗೊಳ್ಳುವವರಲ್ಲ ನಮ್ಮ ದೇವರ ರಾಜ್ಯ ನಮ್ಮಲ್ಲೇ
ಅದಕ್ಕಾಗಿ ಕರ್ತನು ನನ್ನ ಪ್ರಾರ್ಥನೆಯನ್ನು ಕಲಿಸುವಾಗ ಶಿಷ್ಯರಿಗೆ ಹೇಳಿದನು ನಿನ್ನ ರಾಜ್ಯವು ಬರಲಿ ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ದೇವರ ರಾಜ್ಯ ಅಂದರೆ ನೀತಿ ಸಮಾಧಾನ ಮತ್ತು ಪವಿತ್ರಾತ್ಮನಿಂದ ಆಗುವ ಆನಂದ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇದ್ದಾಗ ನಮ್ಮಲ್ಲಿ ದೇವರ ರಾಜ್ಯ ಸ್ಥಾಪನೆಗೊಳ್ಳುತ್ತದೆ ಆವಾಗ ನಮ್ಮ ಕುಟುಂಬಗಳಲ್ಲಿ ದೇವರ ರಾಜ್ಯ ಸ್ಥಾಪನೆಗೊಳ್ಳುತ್ತದೆ ಆವಾಗ ನಮ್ಮ ಸಭೆಗಳಲ್ಲಿ ದೇವರ ರಾಜ್ಯ ಸ್ಥಾಪನೆಗೊಳ್ಳುತ್ತದೆ ನಾವು ಇನ್ನೂ ಹೊಡೆದಾಡುವವರು ಹಾಗೆ ಮಾಡುವವರು ಜಗಳ ಗಂಟಿಗಳಾದರೆ ಅದು ದೇವರ ರಾಜ್ಯ ಅಲ್ಲ ಸಮಾಧಾನದಲ್ಲಿ ಜೀವಿಸುವರು ಪ್ರತಿಯೊಬ್ಬರೊಂದಿಗೆ ಸಮಾಧಾನದಲ್ಲಿ ಜೀವಿಸುವರು ನೀತಿಯ ಪ್ರಕಾರ ನಡೆಯುವವರಾಗಬೇಕು ಅನ್ಯಾಯ ಮಾಡುವವರಲ್ಲ ಅದು ದೇವರ ರಾಜ್ಯ ಅಲ್ಲ ಮತ್ತೆ ಪವಿತ್ರಾತ್ಮನಿಂದ ಆನಂದ ಇದು ದೇವರ ರಾಜ್ಯ ಅಂತ ನಮಗೆ ವಾಕ್ಯದಲ್ಲಿ ನಾವು ಹೇಳ್ತೇವೆ ಇನ್ನೊಂದು ವಾಕ್ಯ ನಾವು ನೋಡೋಣ ಮುಂದುವರಿದು ರೋಮಾಪುರದವರಿಗೆ ಬರೆದ ಪತ್ರಿಕೆ ನೋಡಿ 10ನೇ ಅಧ್ಯಾಯ 17ನೇ ವಾಕ್ಯ ನೋಡಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯ ನೋಡಿ ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ನೋಡಿ ನಾವು ಪ್ರತಿಯೊಬ್ಬರು ಇವತ್ತು ಯೋಚಿಸ್ತೇವೆ ನಂಬಿಕೆಯ ಮೂಲಕ ನಾವು ರಕ್ಷಣೆ ಹೊಂದುವವರು ಹೌದು ಸರಿಯಾಗಿ ನಾವು ಪ್ರತಿಯೊಬ್ಬರು ಕ್ರಿಸ್ತನ ಮೇಲೆ ಇಟ್ಟ ನಂಬಿಕೆಯಿಂದಲೇ ನಾವು ರಕ್ಷಣೆ ಹೊಂದುವವರಾಗಿದ್ದೇವೆ ನಮ್ಮ ಯಾವುದೇ ಕಾರ್ಯಗಳಿಂದ ಅಥವಾ ಯಾವುದೇ ನಮ್ಮ ಪುಣ್ಯಕ್ರಿಯೆಗಳಿಂದ ನಾವು ಯಾರು ಕೂಡ ರಕ್ಷಣೆ ಹೊಂದುವವರಲ್ಲ ಕ್ರಿಸ್ತನ ಮೂಲಕ ಇಟ್ಟ ನಂಬಿಕೆಯಿಂದಲೇ ಆದರೆ ಆ ನಂಬಿಕೆಗೆ ಆಧಾರ ಯಾವುದು ಕ್ರಿಸ್ತನ ಸುವಾರ್ತೆಗೆ ಆಧಾರ ಯಾವುದು ವಾಕ್ಯ ದೇವರ ವಾಕ್ಯವೇ ಆಧಾರ ಆದ್ದರಿಂದ ನಾವು ರಕ್ಷಣೆ ಹೊಂದಬೇಕಾದರೆ ನಮಗೆ ಬಹಳವಾಗಿ ಅಗತ್ಯ ದೇವರ ವಾಕ್ಯ ಆ ವಾಕ್ಯ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಪವಿತ್ರಾತ್ಮನ ಅಭಿಷೇಕದಿಂದ ನಾವು ಹೊಸ ಪುನರ್ಜನ್ಮವನ್ನು ಹೊಂದಿ ದೇವರ ರಾಜ್ಯ ನಮ್ಮಲ್ಲಿ ಸ್ಥಾಪಿಸಲ್ಪಟ್ಟು ನಾವು ಜೀವಿಸಿದಾಗ ನಾವು ರಕ್ಷಣೆಯ ಹಾದಿಯಲ್ಲಿ ನಡೆಯುವವರಾಗ್ತೇವೆ ಬಹಳ ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ತಿಳ್ಕೊಳ್ಳೋದು ಬಹಳ ಅಗತ್ಯವಾಗಿ ಇಲ್ಲಿ ನೋಡಿ ನಾವು ಮುಂದುವರಿದು ನೋಡೋಣ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ 12ನೇ ಅಧ್ಯಾಯ 3ನೇ ವಾಕ್ಯ ನೋಡೋಣ ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ ದೇವರಾತ್ಮನ ಪ್ರೇರಣೆಯಿಂದ ಮಾತನಾಡುವ ಯಾವನಾದರೂ ಕ್ರಿಸ್ತನನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಕ್ರಿಸ್ತನನ್ನು ಕರ್ತನೆಂದು ಹೇಳಲಾರನು ಅಂದರೆ ಪವಿತ್ರಾತ್ಮನಿಲ್ಲದೆ ಯಾರು ಕೂಡ ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಅದು ದೇವರೇ ಮಾಡಿದ ಕಾರ್ಯ ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಮುಂದುವರಿದು ನಾವು ತಂದೆ ಎಳೆದ ಹೊರತು ಯಾರು ಕೂಡ ನನ್ನ ಬಳಿಗೆ ಬರಲಾರರು ಇವತ್ತು ನಮ್ಮ ರಕ್ಷಣೆ ದೇವರಿಂದಾದ ಕಾರ್ಯ ಆಗಿದೆ ಆತನು ತನ್ನ ಸೇವಕರ ಮೂಲಕ ತನ್ನ ಮಕ್ಕಳ ಮೂಲಕ ಆ ವಾಕ್ಯವೆಂಬ ಸದಾ ಜೀವವುಳ್ಳ ವಾಕ್ಯವೆಂಬ ಆ ಬೀಜವನ್ನು ನಮ್ಮ ಹೃದಯದಲ್ಲಿ ಬಿತ್ತಿದನು ಆದರೆ ವಾಕ್ಯ ಬಿತ್ತಲ್ಪಟ್ಟಾಗ ನಮ್ಮಲ್ಲಿ ಬದಲಾವಣೆ ಆಗಲಿಲ್ಲ ಆದರೆ ಯಾವಾಗ ಆತನು ತನ್ನ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸುರಿಸಿದನು ಆವಾಗ ಆ ವಾಕ್ಯವು ಮೊಳೆತು ಜೀವವಾಕ್ಯವಾಗಿ ನಮ್ಮಲ್ಲಿ ಹೊಸ ಜೀವವನ್ನು ಉಂಟು ಮಾಡಿತ್ತು ಆವಾಗ ನಾವು ರಕ್ಷಣೆ ಹಾದಿಯಲ್ಲಿ ನಡೆಯುವರಾಗ್ತೇವೆ ಆದ್ದರಿಂದ ದೇವರ ವಾಕ್ಯದ ಅದು ಸದಾ ಜೀವವುಳ್ಳ ವಾಕ್ಯ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಹೇಗೆ ಲೌಕಿಕ ರೀತಿಯಲ್ಲಿ ಒಂದು ಬೀಜ ಮಣ್ಣಲ್ಲಿ ಎಷ್ಟು ವರ್ಷಗಳು ಇದ್ದರೂ ಕೂಡ ಅದು ಮೊಳೆಯುವುದಿಲ್ಲವೋ ಮಳೆ ಬಿದ್ದು ಅದಕ್ಕೆ ನೀರು ಬಿದ್ದಾಗ ಮಾತ್ರ ಅದು ಮೊಳಕೆ ಒಡೆಯುತ್ತದೆ ಅದೇ ರೀತಿ ದೇವರ ವಾಕ್ಯ ಕೂಡ ಎಷ್ಟು ವರ್ಷಗಳಿದ್ದರೂ ಅದು ಮೊಳೆಯಲಿಕ್ಕೆ ಆಗುವುದಿಲ್ಲ ಯಾವಾಗ ಪವಿತ್ರಾತ್ಮನು ಸುರಿಸಲ್ಪಟ್ಟನೋ ಪವಿತ್ರಾತ್ಮನ ಅಭಿಷೇಕ ಅಲ್ಲಿ ಆಗ್ತದ ಆವಾಗ ಅದು ಜೀವ ಅದಕ್ಕೆ ಬರ್ತದೆ ಆವಾಗ ಅದು ಮೊಳೆತು ಜೀವವಾಗಿ ನಮ್ಮ ಹೃದಯದಲ್ಲಿ ಹುಟ್ಟಿ ಬೆಳೆಯುತ್ತದೆ ಆವಾಗ ಅದಕ್ಕೆ ನಮಗೆ ಒಂದು ಹೊಸ ಪುನರ್ಜನ್ಮ ನಾವು ಪಡೆಯೋರಾಗ್ತೇವೆ ನಾವು ಒಂದು ಯೆಶಾಯನ ಪ್ರವಾದನೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ವಾಕ್ಯ ನೋಡೋಣ ಈ ಬೀಜ ಬಿತ್ತುವ ವಿಷಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 5ನೇ ಅಧ್ಯಾಯ ತೆಗೀರಿ ನೋಡಿ ಅಲ್ಲಿ 1ರಿಂದ ನಾವು ಓದೋಣ ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತೆಯನ್ನು ನಾನು ಹಾಡುವೆ ಕೇಳಿರಿ ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು ಅವನು ಅದನ್ನು ಅಗತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆಯ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ
ಮಾಡಿಕೊಂಡು ತೋಟವು ದ್ರಾಕ್ಷಿಯ ಹಣ್ಣನ್ನು ಕೊಡುವನೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಿತ್ತು? ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಯಾಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನು? ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು. ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿತಾಟಕ್ಕೆ ಈಡಾಗುವುದು. ಅದನ್ನು ಹಾಳು ಮಾಡುವೆನು. ಯಾರು ಕುಡಿ ಕತ್ತರಿಸಿ ಅಗತೆ ಮಾಡುವುದಿಲ್ಲ, ಅದರಲ್ಲಿ ಮುಳ್ಳು ಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರೇಲ್ನ ಮನೆತನವೇ. ನೋಡಿ, ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ ಇಸ್ರೇಲರ ವಿಷಯದಲ್ಲಿ, ನಾನು ಇಸ್ರಾಯೇಲ್ ಎಂಬ ಮನೆತನದ ಸುತ್ತಲೂ ಬೇಲಿ ಹಾಕಿ ಒಳ್ಳೆಯ ರೀತಿಯ ದ್ರಾಕ್ಷಿಯ ಗಿಡಗಳನ್ನು ನೆಟ್ಟೆವು. ಅಂದರೆ ದೇವರ ವಾಕ್ಯವನ್ನು ಅಲ್ಲಿ ಬಿತ್ತಲ್ಪಟ್ಟಿದ್ದು. ಅನೇಕ ಪ್ರವಾದಿಗಳ ಮೂಲಕ ದೇವರು ಇಸ್ರಾಯೇಲರಿಗೆ ದೇವರ ತನ್ನ ವಾಕ್ಯಗಳನ್ನು ಕೊಟ್ಟನು. ಅವರಲ್ಲಿ ಒಳ್ಳೆಯ ಫಲ ಬರಬೇಕಂತ ದೇವರು ಎದುರು ನೋಡಿದರು. ಅದರಲ್ಲಿರುವ ಎಲ್ಲ ಕಲ್ಲುಗಳನ್ನು ತೆಗೆದುಹಾಕಿದನು. ಅಂದರೆ ಜನರಲ್ಲಿ ಯಾವುದೇ ಕೆಟ್ಟ ಹಳೆಯ ಸ್ವಭಾವ ಇದ್ದರೂ ಕೂಡ ದೇವರು ಅದನ್ನು ಯಾವುದನ್ನು ಪರಿಗಣನೆಗೆ ತೆಗೆದು ಎಲ್ಲವನ್ನು ತೆಗೆದುಹಾಕಿ ಒಳ್ಳೆಯ ಹೃದಯವನ್ನು ಒಳ್ಳೆಯ ಹೊಲದಾಗಿ ಮಾರ್ಪಡಿಸಿ ಅದರಲ್ಲಿ ತನ್ನ ವಾಕ್ಯವೆಂಬ ಬೀಜವನ್ನು ಬಿತ್ತಿದನು. ಮತ್ತೆ ಏನು ಮಾಡಿದನು? ಮೋಡಗಳಿಗೆ ಹೇಳಿ ಅದರ ಮೇಲೆ ಮಳೆ ಸುರಿಸಲಿಕ್ಕೆ ಹೇಳಿದನು. ಅಂದರೆ ಪವಿತ್ರಾತ್ಮನನ್ನು ಸುರಿಸಲಿಕ್ಕೆ. ಈಗ ನೋಡಿ, ನಮ್ಮ ಜೀವಿತದಲ್ಲಿ ಕೂಡ ಅದೇ. ನಾವು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಹೊಸ ಇಸ್ರಾಯೇಲರಾಗಿದ್ದೇವೆ. ದೇವರು ನಮ್ಮನ್ನು ಪ್ರತಿಯೊಬ್ಬರನ್ನು ಒಂದು ಗುಡ್ಡದಾಗಿ ಇದ್ದ ಕಲ್ಲು ಮುಳ್ಳುಗಳಿದ್ದ ಒಂದು ಗುಡ್ಡದಾಗಿದ್ದ ನಮ್ಮ ಜೀವಿತದಲ್ಲಿ ಆ ಕಲ್ಲುಗಳನ್ನು ಎಲ್ಲ ತೆಗೆದುಹಾಕಿ, ನಮ್ಮಲ್ಲಿರುವ ಎಲ್ಲ ಪಾಪದ ಸ್ವಭಾವ ಎಂಬ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೆಯ ಹೊಲವಾಗಿ ನಮ್ಮನ್ನು ಮಾರ್ಪಡಿಸಿ ಅದರಲ್ಲಿ ತನ್ನ ಸ್ವಂತ ಬಾಯಿಂದ ಬಂದ ಸದಾ ಜೀವವುಳ್ಳ ವಾಕ್ಯವೆಂಬ ಬೀಜ ಅದು ಬಿತ್ತಿದನು. ಅಷ್ಟು ಮಾತ್ರದಲ್ಲಿ ಆತನು ನಿಲ್ಲಿಸಲಿಲ್ಲ, ನಮ್ಮ ಸುತ್ತಲೂ ಬೇಲಿ ಹಾಕಿದನು, ಗೋಡೆಯನ್ನು ಕಟ್ಟಿದನಂತ ಹೇಳ್ತದೆ. ಅಂದರೆ ನಮಗೆ ಸೈತಾನನ ಎಲ್ಲ ಶೋಧನೆಗಳಿಂದ ಆತನು ತಪ್ಪಿಸಿ, ಸೈತಾನನ ಎಲ್ಲ ದುಷ್ಟ ಕಾರ್ಯಗಳಿಂದ ಆತನು ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಿ, ಅದು ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಸೈತಾನ ನೋಡಿ ಯೋಬನಿಗೆ ಶೋಧನೆ ತರುವಾಗ, ನೀನು ಅವನ ಸುತ್ತಲೂ ಅವನ ಕುಟುಂಬದ ಸುತ್ತಲೂ ಬೇಲಿ ಹಾಕಿದ್ದೀಯಲ್ಲ. ದೇವರು ಇವತ್ತು ನಮ್ಮನ್ನು ಇಸ್ರಾಯೇಲ್ ಒಂದು ದ್ರಾಕ್ಷಿ ತೋಟವೆಂದು ನಮ್ಮನ್ನು ದೇವರು ಪರಿಗಣಿಸುವ ದೇವರಾಗಿದ್ದಾರೆ. ನಮ್ಮ ಹಾಗೂ ನಮ್ಮ ಕುಟುಂಬದ ಸುತ್ತಲೂ ಆತನು ಒಂದು ಗೋಡೆಯನ್ನು ಕಟ್ಟಿ ಸೈತಾನನು ಅದರ ಒಳಗೆ ಬರದಂತೆ ಸದಾ ಕಾಪಾಡೋ ದೇವರಾಗಿದ್ದಾನೆ. ಮತ್ತೆ ನಮ್ಮಲ್ಲಿ ಹಳೆಯ ಸ್ವಭಾವದಲ್ಲಿದ್ದ ಎಲ್ಲ ಪಾಪದ ಸ್ವಭಾವ ಕಲ್ಲುಗಳನ್ನು ತೆಗೆದುಹಾಕಿ ದೇವರ ವಾಕ್ಯವೆಂಬ ಒಳ್ಳೆಯ ಬೀಜವನ್ನು ಬಿತ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಹೇಳ್ತದೆ ಮೋಡಗಳಿಗೆ ಆಜ್ಞಾಪಿಸಿ ಮಳೆ ಸುರಿಸಲಿಕ್ಕೆ ನಾನು ಆಜ್ಞಾಪಿಸಿದನು. ಅಂದರೆ ಆತನು ತನ್ನ ಪವಿತ್ರ ಆತ್ಮನನ್ನು ನಮ್ಮ ಮೇಲೆ ಸುರಿಸಿದನು. ಅದಕ್ಕಾಗಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ಕೊನೆಯ ದಿವಸಗಳು ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹಳೆ ಒಡಂಬಡಿಕೆಯಲ್ಲಿ ಈ ಪರಿಸ್ಥಿತಿ ಇರಲಿಲ್ಲ, ಆದರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಆತನು ನಮ್ಮ ಎಲ್ಲರ ಮೇಲೆ ತನ್ನ ಪವಿತ್ರ ಆತ್ಮನನ್ನು ಸುರಿಸಿದ್ದಾನೆ. ಯಾಕೆಂದರೆ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟ ಬೀಜವು ಅದು ಮೊಳಕೆ ಹೊಡೆದು ನಮ್ಮಲ್ಲಿ ಹೊಸ ಜೀವನವನ್ನು ಸೃಷ್ಟಿ ಮಾಡಬೇಕು. ನಮಗೊಂದು ಒಂದು ಹೊಸ ಪುನರ್ಜನ್ಮ ಸಿಗಬೇಕು. ನಮ್ಮ ಹಳೆಯ ಪಾಪದ ಸ್ವಭಾವ ಹೋಗಿ ಹೊಸ ಜನ್ಮ ನೀಡಬೇಕೆಂದು ದೇವರೇ ಮಾಡಿದ ಕಾರ್ಯ ಆಗಿದೆ. ಇದು ನಾವು ಮಾಡಿದ್ದಲ್ಲ ಎಲ್ಲವನ್ನು. ಆದರೆ ಈಗ ದೇವರು ನಮ್ಮಿಂದ ಅಪೇಕ್ಷಿಸಿದ್ದೇನು? ನಾವು ಆತನಿಗೆ ಒಳ್ಳೆಯ ಫಲ ಕೊಡಬೇಕೆಂದು. ಬಹಳ ಎಚ್ಚರವಾಗಿ ನಾನು ಈ ವಿಷಯದಲ್ಲಿ ನಾನು ಅನೇಕ ಬಾರಿ ಮಾತಾಡಿದ್ದೇನೆ. ದೇವರು ನಮಗೆ ಇವತ್ತು ರಕ್ಷಣೆ ದಾರಿಯಲ್ಲಿ ತಂದಿದ್ದಾರೆ, ಆದರೆ ಆತನು ನಮ್ಮಿಂದ ಫಲವನ್ನು ಬಯಸುವುದಾಗಿದೆ. ಪ್ರತಿಯೊಬ್ಬರು ನಾವು ಕ್ರಿಸ್ತನಿಗೆ ಬೆಳಕಾಗಿ ಜೀವಿಸಬೇಕಾಗಿದೆ. ಅದರ ಮೂಲಕ ಅನೇಕ ಜನರು ಸತ್ಯವನ್ನು ಕಂಡುಕೊಳ್ಳುವಂತೆ ನಮ್ಮನ್ನು ದೇವರು ನಮ್ಮ ಮೂಲಕ ಒಂದು ಬೆಳಕಾಗಿ ಇತರ ಜನರಿಗೆ ಈ ಲೋಕದಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸಬೇಕೆಂದು ದೇವರ ಇಚ್ಛೆಯಾಗಿದೆ. ಅದಕ್ಕಾಗಿ ಆತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾನೆ. ಏನು ಮಾಡಿದ್ದಾನೆ?
ನಮ್ಮದೆಲ್ಲ ಪಾಪದ ಸ್ವಭಾವವೆಂಬ ಕಲ್ಲುಗಳನ್ನು ತೆಗೆದುಹಾಕಿ ಅಲ್ಲಿ ಸದಾ ಜೀವವುಳ್ಳ ವಾಕ್ಯವೆಂಬ ಬೀಜವನ್ನು ಬಿತ್ತಿದ್ದಾನೆ ಮತ್ತೆ ಅದಕ್ಕೆ ಪವಿತ್ರಾತ್ಮನೆಂಬ ಮಳೆಯನ್ನು ಸುರಿಸಿ ಆ ಜೀವವು ಮೊಳಕೆ ಹೊಡೆದು ಹೊಸ ಸೃಷ್ಟಿಯಾಗುವಂತೆ ಎಲ್ಲವನ್ನು ದೇವರು ಮಾಡಿದ್ದಾನೆ ಅದರಿಂದ ದೇವರ ವಾಕ್ಯದಲ್ಲಿ ನೋಡಿ ಇದು ಒಂದು ಸದಾ ಜೀವವುಳ್ಳ ವಾಕ್ಯವಾಗಿದೆ ನಾನು ಒಂದು ಸಣ್ಣ ಕಥೆಯ ಮೂಲಕ ನಿಮಗೆ ಕಥೆ ಅಲ್ಲ ಇದು ಆದ ಒಂದು ಪ್ರಸಂಗ ಅದರ ಮೂಲಕ ನನ್ನ ಇವತ್ತಿನ ದೇವರ ವಾಕ್ಯದ ಧ್ಯಾನಿಸುವ ಪ್ರಸಂಗವನ್ನು ನಿಲ್ಲಿಸುತ್ತೇನೆ ಇಂಗ್ಲೆಂಡ್ ದೇಶದಲ್ಲಿ ಒಬ್ಬರು ಸೇವಕರು ಸೇವೆ ಮಾಡ್ತಾ ಇದ್ದರು ಅವನಿಗೆ ಒಬ್ಬ ಮಗನಿದ್ದನು ಸಣ್ಣದು 8ರಿಂದ 8 ವಯಸ್ಸು ಮಗನಿದ್ದನು ಆ ಸೇವಕರು ಪ್ರತಿ ಭಾನುವಾರ ತಮ್ಮ ಆರಾಧನೆ ಮುಗಿದ ನಂತರ ಆ ನಗರದ ಪ್ರತಿ ಮನೆಗಳಿಗೆ ಹೋಗಿ ಆ ದೇವರ ವಾಕ್ಯವೆಂಬ ವಾಕ್ಯದ ಟ್ರ್ಯಾಕ್ಸ್ ಅಥವಾ ಪತ್ರಗಳನ್ನು ಅವರು ಮನೆ ಮನೆಗೆ ಕೊಡ್ತಿದ್ದರು ಒಂದು ಭಾನುವಾರ ಆರಾಧನೆ ಮುಗಿದಾಗ ಪ್ರತಿದಿನ ಹೋಗುವಾಗೆ ಮಗನು ಸಿದ್ಧವಾಗಿ ತಂದೆ ಬಳಿಗೆ ಬರ್ತಾನೆ ಆಗ ತಂದೆ ಹೇಳ್ತಾರೆ ಬೇಡ ಮಗು ಇವತ್ತು ಭಾಳ ಹಿಮ ಬಿದ್ದಿದೆ ಹೊರಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಬೇಡ ಅಂತ ಹೇಳಿದ ಆದರೆ ಮಗನ ಹೇಳ್ತಾನೆ ಇಲ್ಲ ಅಪ್ಪ ನಾನು ಹೋಗ್ತೇನಂತ ಹೇಳಿದ ತಂದೆ ಆಯಿತು ಮಗ ಹೋಗ ಅಂತ ಹೇಳಿದ ಮಗನು ಆ ಹಿಮದಲ್ಲಿ ಕೂಡ ಹೊರಗೆ ಹೋಗಿ ಆ ಭಿತ್ತಿಪತ್ರಗಳನ್ನು ದೇವರ ವಾಕ್ಯದ ಭಿತ್ತಿಪತ್ರಗಳನ್ನು ಮನೆ ಮನೆಗಳಿಗೆ ಕೊಟ್ಟನು ಕೊನೆಯದಾಗಿ ಒಂದು ಮನೆಗೆ ಬರುವಾಗ ಆ ಮನೆಯ ಬಾಗಿಲು ಮುಚ್ಚಲ್ಪಟ್ಟಿತ್ತು ಅವನು ಬಾಗಿಲು ಬೆಲ್ ಮಾಡಿದನು ಆದರೆ ಬಾಗಿಲಲ್ಲಿ ತೆರೆಯಲ್ಪಡಲಿಲ್ಲ ಪುನಃ ಬೆಲ್ ಮಾಡಿದನು ಬಾಗಿಲು ತೆರೆಯಲ್ಪಡಲಿಲ್ಲ ಆತನು ಯಾಕೋ ಬೇಡ ಹೋಗು ಅಂತ ಅವನಿಗೆ ಅನಿಸಿತು ಆದರೂ ಕೂಡ ನಿಂತು ಅಲ್ಲಿ ಕಾದನು ಕಾದು ತುಂಬ ಸಮಯ ಆದ ಮೇಲೆ ಆ ಬಾಗಿಲು ಮನೆಯ ಬಾಗಿಲು ತೆರೆಯಲ್ಪಟ್ಟಿತು ನೋಡುವಾಗ ಒಂದು ವಯಸ್ಸಾದ ಒಂದು ಮಹಿಳೆ ಬಂದು ಏನಂತ ಮಗುವಿಗೆ ಕೇಳಿತು ಆಗ ಮಗು ಆ ದೇವರ ವಾಕ್ಯವೆಂಬ ಭಿತ್ತಿಪತ್ರವನ್ನು ಆ ಪತ್ರವನ್ನು ಆ ಮಹಿಳೆಗೆ ಕೊಟ್ಟು ಅಮ್ಮ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಎಂಬ ಒಂದು ವಾಕ್ಯವನ್ನು ಬಿತ್ತಿ ಆತನು ಅಲ್ಲಿಂದ ಹೋಗ್ತಾನೆ ಎರಡನೇ ಭಾನುವಾರ ಆ ಮಹಿಳೆ ಆ ಸಭೆಗೆ ಬರ್ತಾರೆ ಮತ್ತು ತನ್ನ ಸಾಕ್ಷಿಯನ್ನು ಹೇಳ್ತಾರೆ ಆ ಮಹಿಳೆಗೆ ಯಾರೂ ಇರಲಿಲ್ಲ ಬಹಳ ಕಷ್ಟ ಸಂಕಟದಲ್ಲಿದ್ದರು ಈ ಪರಿಸ್ಥಿತಿಯಲ್ಲಿ ಇನ್ನು ನನಗೆ ಯಾವ ಆಧಾರ ಇಲ್ಲ ಅಂತ ತಿಳಿದು ಆ ಮಹಿಳೆ ಆತ್ಮಹತ್ಯೆ ಮಾಡಲಿಕ್ಕೆ ಸಿದ್ಧಳಾಗಿ ಒಂದು ನೇಣನ್ನು ಸಿದ್ಧ ಮಾಡಿಕೊಂಡು ಆಕೆ ಆತ್ಮಹತ್ಯೆ ಮಾಡಬೇಕೆಂಬ ಸಮಯದಲ್ಲಿ ಆ ಮನೆಯ ಬೆಲ್ಲು ಬಾರಿಸಲ್ಪಟ್ಟಿತು ಸಡನ್ ಆ ಮಹಿಳೆ ನಿಂತರು ಆದರೆ ಬೇಡ ಇನ್ನು ಬಾಗಿಲು ತೆಗೆಯೋದು ಬೇಡ ನಾನು ಆತ್ಮಹತ್ಯೆ ಮಾಡೋಣ ಅಂತ ಯೋಚಿಸಿ ಪುನಃ ಮುಂದುವರಲಿಕ್ಕೆ ನೋಡುವಾಗ ಇನ್ನೊಂದು ಸಾರಿ ಬೆಲ್ಲಾಯಿತು ಯಾಕೋ ಆ ಮಹಿಳೆಗೆ ನೋಡೋಣ ಯಾರಂತ ಹೇಳಿ ಸುಮ್ಮನೆ ಹೊರಗೆ ಬಂದು ಬಾಗಿಲು ತೆಗೆಯುವಾಗ ಈ ಮಗುವನ್ನು ನೋಡುವಾಗ ಆಕೆಗೆ ದೇವದೂತರಂತೆ ಆತನ ಮುಖವು ಪ್ರಜ್ವಲಿಸಿದ್ದು ಕಾಣಿಸ್ತಂತೆ ಆ ಮಗು ಒಂದೇ ಮಾತು ಹೇಳಿದ್ದು ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾರೆಂಬ ಒಂದೇ ಮಾತು ಹೇಳಿದ್ದು ಆ ಮಹಿಳೆಯ ಹೃದಯಕ್ಕೆ ತಟ್ಟಿದಂತೆ ಆಕೆ ಬಾಗಿಲು ಮುಚ್ಚಿ ಕೂಗಾಡಿ ಓ ಯೇಸು ನನ್ನನ್ನು ಪ್ರಾರ್ಥನೆ ಪ್ರೀತಿ ಮಾಡುವವನಾಗಿದ್ದಾನೆ ಖಂಡಿತವಾಗಿದ್ದರೆ ನಾನು ಆತ್ಮಹತ್ಯೆ ಮಾಡುವ ಅಗತ್ಯ ಇಲ್ಲ ಎಂಬ ನಿರ್ಧಾರವನ್ನು ತಕ್ಕೊಂಡು ಆತನು ದೇವರ ಬಳಿಗೆ ಬರುತ್ತು ಆ ಸಾಕ್ಷಿ ಆ ಮಹಿಳೆ ಕೊಡ್ತಾ ಇದ್ದಾರೆ ಮತ್ತು ಆ ಮಹಿಳೆ ಹೇಳ್ತಾರೆ ಮುಂದಿನ ಬೆಂಚಿನಲ್ಲಿ ಮುಂದೆ ಕೂತ್ಕೊಂಡ ಆ ಮಗುವೆ ನನಗೆ ನನ್ನ ಪ್ರಾಣವನ್ನು ಉಳಿಸಲಿಕ್ಕೆ ಸಾಧ್ಯವಾಯಿತು ಆ ಮಗುವಿನಿಂದ ಅಂತ ಆತನ ಮುಖವು ದೇವ ದೂತರಂತೆ ನನಗೆ ಪ್ರಜ್ವಲಿಸಿದ್ದಂತ ಹೇಳಿತು ನೋಡಿ ನನ್ನ ಪ್ರಿಯ ದೇವ ಜನರೇ ಒಂದು ಸಣ್ಣ ಮಗು ಒಂದು ದೇವರ ವಾಕ್ಯವೆಂಬ ಬೀಜವನ್ನು ಬಿತ್ತಿದಾಗ ಯಾವ ಅದ್ಭುತ ನಡೆಯಿತು ನೋಡಿ ಇವತ್ತು ನಾವು ಲೋಕದಲ್ಲಿ ನೋಡಿ ಅದಕ್ಕಾಗಿ ದೇವರ ವಾಕ್ಯವು ಸದಾ ಜೀವವುಳ್ಳ ವಾಕ್ಯವಾಗಿದೆ ಸದಾ ಜೀವವುಳ್ಳ ಬೀಜವಾಗಿದೆ ಅದು ಯಾವಾಗ ಮೊಳೆತು ತನ್ನ ಕಾರ್ಯವನ್ನು ಸಾಧಿಸ್ತದೆ ನಮಗೆ ಗೊತ್ತಿಲ್ಲ ಅದು ದೇವರ ಕಾರ್ಯ ನಮ್ಮದು ಬಿತ್ತುವುದು ಮಾತ್ರ ನಮ್ಮ ಕೆಲಸ ಅದರಿಂದ ನಾವು ಯಾರು ಕೂಡ ಸಂಕೋಚ ಪಡುವುದು ಬೇಡ ನಮ್ಮ ವಾಕ್ಯವನ್ನು ಕೇಳ್ತಾರ ನಮಗೆ ತಿರಸ್ಕಾರ ಮಾಡ್ತಾರ ಇದು ಬೇಡ ನಮ್ಮ ಕೆಲಸ ವಾಕ್ಯವನ್ನು ಬಿತ್ತುವುದು ಅದನ್ನು ಮೊಳಕೆ ಬರಿಸುವುದು ಮತ್ತು ಅದಕ್ಕೆ ಜೀವ ಕೊಡುವ ಕೆಲಸ ದೇವರ ಕೆಲಸ ಆಗಿದೆ ದೇವರು ಈ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದರೆ ದೇವರ ವಾಕ್ಯವು ಸದಾ ಜೀವವುಳ್ಳ ಬೀಜವಾಗಿದೆ ನಮಗೆ ಪ್ರತಿಯೊಬ್ಬರಿಗೆ ಪುನರ್ಜನ್ಮ ಕೊಟ್ಟ ಆ ಬೀಜವಾಗಿದೆ ನಾವು ಹೊಸದಾಗಿ ಹುಟ್ಟಲಿಕ್ಕೆ ಆ ದೇವರ ವಾಕ್ಯ ಸದಾ ಜೀವವುಳ್ಳ ಬೀಜವೆಂಬ ವಾಕ್ಯವು ಕಾರಣ ಆಗಿದೆ
ಇದಕ್ಕೆ ದೇವರಿಗೆ ಎಷ್ಟು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದರೂ ಸಾಲದು. ನಮ್ಮನ್ನು ಪ್ರೀತಿ ಮಾಡುವ ದೇವರು ನಮ್ಮನ್ನು ತನ್ನ ವಾಕ್ಯಗಳ ಮೂಲಕ ಹಾಗೂ ತನ್ನ ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ಪುನರ್ಜನ್ಮ ಕೊಟ್ಟು ಹೊಸ ಸೃಷ್ಟಿಗಳಾಗಿ ನಮ್ಮನ್ನು ರೂಪಿಸಿ ತನ್ನ ಪರಿಶುದ್ಧತೆಯಲ್ಲಿ ತನ್ನ ಮಹಿಮೆಗೋಸ್ಕರ ನಡೆಸುವ ದೇವರಾಗಿದ್ದಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.